ಕ್ಲಾಸ್ರೂಮ್ ಬಿಲ್ಡಿಂಗ್ ಚೆನ್ನಾಗಿಲ್ಲ, ಒಳಗಡೆಯಿಂದ ಸ್ವಲ್ಪ ಬೀಳ್ತಿದೆ ಅಂತ ಯಾವ ರೂಮ್ಗೂ ತೆಗಿತಿಲ್ಲ. ಸೊ ಕ್ಲಾಸ್ ಇಲ್ಲ, ಹೋಗ್ಲಿ. ಹೊಸ ಬಿಲ್ಡಿಂಗ್ ಕಟ್ಟಿ 8-9 ತಿಂಗಳಾಯ್ತು, ಅದನ್ನಾರು ತೆಗಿತಾರೆ ಅಂದ್ಕೊಂಡ್ರೆ ಯಾವನೋ ರಾಜಕಾರಣಿ ಸುಮಾರು ದಿನದಿಂದ ಎಲ್ಲಿಗೋ ಹೋಗಿದ್ದಾನಂತೆ. ಅವನು ಬಂದು ಇನಾಗ್ರೇಷನ್ ಅಂತ ಪದ ಯೂಸ್ ಮಾಡಕ್ ಬರಲ್ಲ ಈ ಅಯೋಗ್ಯನ್ಗೆ, ಪರ್ಯಕ್ ಬರಲ್ಲ. ಬಂದು ಇನಾಗ್ರೇಷನ್ ಮಾಡೋವರೆಗೂ ಆ ಹೊಸ ಬಿಲ್ಡಿಂಗ್ ತೆಗೆಯಲುವಂತೆ ಬೇಕಿದ್ರೆ ವಿದ್ಯಾರ್ಥಿಗಳ ತರಗತಿಗಳು ನಡೀದೇ ಇದ್ರೂ ಪರವಾಗಿಲ್ಲ. ಆದ್ರೆ ಯಾವನು ತಮ್ ಬೋರ್ಡ್ ಮಧ್ಯ ಡ್ಯಾಶ್ ದ ಅಂದ್ರೆ ಪಾಪ ನಿಮಗ್ ಗೊತ್ತಾಗಲ್ಲ, ನಮಗೂ ಇದಕ್ಕಿಂತ ಒಳ್ಳೊಳ್ಳೆ ವರ್ಡ್ ನಾವು ಯೂಸ್ ಮಾಡೋದು ಗೊತ್ತೈತೆ. ರಾಜಕಾರಣಿ ಬಂದು ಇನಾಗ್ರೇಷನ್ ಮಾಡದೆ ಹೊಸ ಬಿಲ್ಡಿಂಗ್ ಅಲ್ಲಿ ತರಗತಿಗಳು ನಡೆಯಂಗಿಲ್ಲ. ಎಂತ ವಿಪರ್ಯಾಸ! ಇಂಥ ಅಯೋಗ್ಯನ್ನ ನೀವಿನ್ನೂ ಇಟ್ಕೊಂಡಿದ್ದೀರಲ್ರಿ ರೀ ಪ್ರಿನ್ಸಿಪಲ್ರೇ? ನನ್ನ ಹತ್ರ ಸಾಲಿ ಕೇಳದ್ ಬೇಡ, ಯಾರು ನಿಮ್ ಮಾತು ಕೇಳಲ್ಲ ಅವ್ರನ್ನ ಸಿತ್ ಕಳಿಸಿ. ಫಸ್ಟ್ ಡಾಕ್ಟರ್ ಇಂಜಿನಿಯರ್ ಆಗೋದಲ್ಲ, ಈ ದೇಶದ ಸತ್ಪ್ರಜೆಗಳಾಗಬೇಕು, ಅದ್ರ ಕಡೆ ಗಮನ ಹರಿಸಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.